ಬೆಲ್ ಕ್ಲೋಸ್ ಅದು. ಇದೊಂದು ಲಿಸ್ಟ್ ಹಾಕಿ ಮಾಡಿದ್ರಿ ಸರ್ ಸುಮ್ಮನೆ, ಪ್ರಸ್ತಾವ ಪರವಾಗಿರೋರು ವಿರೋಧ ಹಾಕಿ. ಅಲ್ಲ ರೋ ಬೈರೋ ನೀವು ಹೋಗ್ಬೇಕು ತಮ್ಮ ಮಾಹಿತಿಗೆ. ಎಷ್ಟು ಟೈಮ್ ಎಷ್ಟದು ಶಂಭು? ರೀ ಶಂಭು, ಡಿವಿಷನ್ ಬೆಲ್ ಟೈಮ್ ಎಷ್ಟೊತ್ತು? ವಾಟ್ ಇಸ್ ಇಟ್? ಹಾ, ಟೂ ಮಿನಿಟ್ಸ್ ಆಗಿರ್ಬೇಕಲ್ಲ. ನೋಡಿ, ವಾಚ್ ಮಾಡ್ತಾ ಇದ್ರ ಯಾರಾದ್ರು? ಡಿವಿಷನ್ ಬೆಲ್ ಎಷ್ಟೊತ್ತು ರಿಂಗ್ ಮಾಡಿದ್ರಿ ನೆನಪಿದ್ಯಾ ಅಂತ? ಟೂ ಮಿನಿಟ್ಸ್ ಕ್ಲೋಸ್ ಮಾಡ್ಬೇಕಲ್ಲ, ಆಗಿರ್ಬೇಕಲ್ಲ. ಸೆವೆನ್ ಟ್ವೆಂಟಿಗೆ ಹಾಕಲ್ಲ. ಓಕೆ ಓಕೆ, ಕ್ಲೋಸ್ ಆಲ್ ದಿ ಡೋರ್ಸ್, ಎಲ್ಲ ಬಾಗಿಲು ಮುಚ್ಚಿ. ಈಗ ಎಲ್ಲ ಮಾನ್ಯ ಸದಸ್ಯರುಗಳು ಯಾವ ಸ್ಥಾನ ನಾವು ತಮಗೆ ನಿಗದಿಪಡಿಸಿದ್ದೀವಿ ಅಲ್ಲೇ ಕೂತ್ಕೊಳ್ಬೇಕು. ಒಂದು ವೇಳೆ ಬೇರೆ ಏನಾದರೂ ಅಲ್ಲಿ ಇಲ್ಲಿ ಕೂತಿದ್ರೆ ದಯಮಾಡಿ ನಿಮ್ಮ ನಿಮ್ಮ ಸ್ಥಾನಗಳಿಗೆ ನೀವು ಹಿಂದಿರುಗಬೇಕು ಅಂತ ನಿಮಗೆ ಸೂಚನೆ ಕೊಡ್ತಾ ಇದ್ದೇನೆ. ಮತ ಎಣಿಕೆ ಮಾಡುವಾಗ ಸಚಿವ ಸಂಪುಟದ ಸದಸ್ಯರುಗಳಾಗಿರ್ತಕ್ಕಂಥವರು, ವಿಧಾನ ಪರಿಷತ್ತಿನ ಸದಸ್ಯರು ಯಾರಾದರೂ ಇದ್ದಲ್ಲಿ ತಾವು ಎದ್ದು ನಿಲ್ಲಬೇಕಾಗಿಲ್ಲ, ತಮ್ಮ ಮತಗಳನ್ನು ಎಣಿಕೆ ಮಾಡುವುದಿಲ್ಲ, ಕೇವಲ ಈ ಸದನದ ಸದಸ್ಯರನ್ನು ಮಾತ್ರ ನಾವು ಎಣಿಕೆ ಮಾಡ್ತಕ್ಕಂಥದ್ದು. ರೈಟ್, ಫೈನ್. ನನಗೆ ಕ್ಲಾರಿಟಿ ಇದೆ, ಯಾರಿಗೆ ನಿಮ್ಗೆ ಕನ್ಫ್ಯೂಷನ್ ಇದ್ರು ನನಗೆ ಕ್ಲಾರಿಟಿ ಇದೆ, ತೊಂದರೆ ಇಲ್ಲ. ಸೊ ಈಗ ಮೊದಲನೇ ರೋ ಇಂದ ಪ್ರಾರಂಭ ಮಾಡ್ತೀವಿ. ಯಾರು ನಿರ್ಣಯದ ಪರ ಇದ್ದರೆ ತಾವು ದಯಮಾಡಿ ಎದ್ದು ನಿಂತು ನಮಗೆ ಸಹಕರಿಸಬೇಕು. ಆಫೀಸರ್ಸ್ ನೋಡಿ, ಕೌಂಟ್ ಮಾಡಿ. ಫಸ್ಟ್ ರೋ ಕೌಂಟ್ ಮಾಡಿ, ಎಂಟ್ರ್ ಮಾಡ್ಕೊಳ್ತಾ ಹೋಗಿ. ಆದ ತಕ್ಷಣ ಹೇಳಬೇಕು ನನಗೆ. ಏನಪ್ಪ? ಹೌದ್ರಿ, ರೈಟ್ ಸೈಡಿಂದ ಪರವಾಗಿರೋರು ತಗೊಳ್ತೀವಲ್ರಿ. ಡೆಪ್ಟಿ ಸ್ಪೀಕರ್ದು ಆಮೇಲೆ ಕೇಳೋಣ. ಸ್ಪೀಕರ್ ಡೆಪ್ಟಿ ಸ್ಪೀಕರ್ದು ಕ್ಯಾಸ್ಟಿಂಗ್ ಓಟ್ಸ್ ಇರುತ್ತೆ, ಆಮೇಲೆ ಮಾಡ್ಕೊಳ್ಳ. ರೈಟ್ ಸೈಡು ಎಸ್ ಹ್ಯಾಬಿಟ್ ಅಲ್ವಾ ಫಸ್ಟು? ಮತ್ತು ನಡೀರಿ, ಫಸ್ಟ್ ಒಂದು ಕೌಂಟ್ ಆಯ್ತಾ? ದಯಮಾಡಿ ಕೂತ್ಕೊಳ್ಳಿ. ಎರಡನೇ ಸಾಲ್ನಲ್ಲಿ ಇರ್ತಕ್ಕಂಥವ್ರು ಎದ್ದು ನಿಲ್ಬೇಕು, ಕೌಂಟ್ ಮಾಡ್ಕೊಳ್ಳಿ. ಆಯ್ತಾ? ದಯಮಾಡಿ ಕೂತ್ಕೊಳ್ಳಿ. ಮೂರನೇ ಸಾಲಿನಲ್ಲಿರೋರು ಎದ್ದು ನಿಲ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಶಂಕರಣ್ಣ ನೀವು ಕೂತ್ಕೊಳ್ಳಿ, ಪರವಾಗಿಲ್ಲ, ನಿಮ್ದು ಹಾಗೆ ಲೆಕ್ಕ ಹಾಕ್ಕೊಳ್ತೀವಿ. ನಾನು ವಯಸ್ಸಿಗೆ ಗೌರವ ಇಲ್ವಾ? ನೋಡಿ ಶಂಕರಣ್ಣ ಅವ್ರು ಕೂತ್ಕೊಳ್ಳಿ, ಹಾಗೆ ಕೌಂಟ್ ಮಾಡಿ ಅವ್ರು, ಪರವಾಗಿಲ್ಲ. ಹೀಸ್ ಸರ್ ಅಲ್ಲ, ಗಟ್ಟಿ ಇದ್ದಾರೆ, ನಿಲ್ಲೋದಿಲ್ಲದ ಕಷ್ಟ. ಸಾಯಂಕಾಲ ಕರೆಕ್ಟಾಗಿರ್ತಾರೆ. ಹೌದು, ನಮ್ಮ ಬ್ಯಾಚ್ ಮೇಟ್, ನಮಗೆ ಗೊತ್ತಿದೆ. ಸರ್ ಆಯ್ತಾ? ಮೂರನೇ ರೋ ಮುಗಿತೇನಪ್ಪ ಶಂಭು, ಮೂರನೇ ರೋ ದಯಮಾಡಿ ಕೂತ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದಿ ಕೋಆಪರೇಷನ್. ಫೋರ್ತ್ ರೋ ಕಂಪ್ಲೀಟ್ ಆಯ್ತಾ? ಧನ್ಯವಾದಗಳು. ಫಿಫ್ತ್ ರೋ
ನೆಕ್ಸ್ಟ್ ರೋ. ಧನ್ಯವಾದಗಳೆಲ್ಲರಿಗೆ. ನೆಕ್ಸ್ಟ್ ರೋ. ಕಂಪ್ಲೀಟ್ ಆಯ್ತಾ? ದಯಮಾಡಿ ನೆಕ್ಸ್ಟ್ ರೋ. ತಮಗೆಲ್ಲರಿಗೆ ಧನ್ಯವಾದಗಳು. ಮುಗಿತಾ? ಥ್ಯಾಂಕ್ ಯು ಸರ್. ನೆಕ್ಸ್ಟ್ ರೋ. ಬನ್ನಿ. ಆಯ್ತಾ? ಥ್ಯಾಂಕ್ ಯು ಸರ್. ಡೆಪ್ಟಿ ಸ್ಪೀಕರ್ ಅವರು, ನೀವು ಪರನ ವಿರೋಧನ ಪರ ಇದ್ದೀರಿ. ಡೆಪ್ಟಿ ಸ್ಪೀಕರ್ದು ಕೌಂಟ್ ಮಾಡಿಕೊಳ್ಳಿ. ಶಂಭು ಅವರೇ, ಡೆಪ್ಟಿ ಸ್ಪೀಕರ್ ಅವ್ರದ್ದೊಂದು ಪ್ಲಸ್ ಹಾಕ್ಕೊಳ್ಳಿ. ತಾವು ಕೂತ್ಕೊಳ್ಳಿ ಸರ್. ಈಗ ನನ್ನ ಮತದ ಪ್ರಶ್ನೆ ಯಾವಾಗ ಬರುತ್ತೆ ಅಂದರೆ, ಈಕ್ವಲ್ ಆದಾಗ ಕ್ಯಾಸ್ಟಿಂಗ್ ಓಟಾಗಿ ಮಾಡ್ತೀನಿ. ಅದರ್ವೈಸ್ ಟು ಸೇವ್ ದಿ ಡಿಗ್ನಿಟಿ ಆಫ್ ದಿ ಚೇರ್, ನಾನು ಐ ನಾಟ್ ಪೊಸಿಷನ್ ನೋಡಿಕೊಂಡು ನಾನು ಡಿಸಿಷನ್ ತಗೊಳ್ತೀನಿ. ಪ್ರಸ್ತಾವದ ವಿರೋಧವಾಗಿರ್ತಕ್ಕಂಥವ್ರು ಈ ಕಡೆಯಿಂದ ಮೊದಲನೇ ಸಾಲಲ್ಲಿ ಇರ್ತಕ್ಕಂಥವ್ರು ದಯಮಾಡಿ ಅದು ನಿಲ್ಬೇಕು. ಇಲ್ಲ, ಮನೆ ಸಭಾಧ್ಯಕ್ಷ, ಪರ ಇರೋರು ಅಲ್ಲಿ ಆ ಕಡೆಗೆ ಇದ್ರೆ ಕೇಳ್ಬಿಡಿ. ಪರ ಇರೋರಿಗೆಲ್ಲ ಹೇಳ್ಬಿಟ್ರಲ್ಲ. ಅವರೇ ಎದ್ದು ಹೇಳ್ತಾರಲ್ಲ, ನಾವು ಪರ ಇರೋರು ಈ ಕಡೆ ಇದ್ದೀವಿ ಅಂತ ಹೇಳಿದ್ರೆ, ಈಗ ನಾನೇ ಹೇಳಿಲ್ವ ಡೆಪ್ಟಿ ಸ್ಪೀಕರ್ಗೆ? ಆಯ್ತಪ್ಪ. ಸಪರೇಟ್ ಶೀಟ್ಸ್ ಅಲ್ಲಿ ಮಾಡ್ಕೊಳ್ಳಿ. ಫಸ್ಟ್ ರೋ ಮುಗೀತಾ? ನೀವು ಆವು ಅನ್ನೋದಿಲ್ವಲ್ರಿ, ಫಸ್ಟ್ ರೋ ಮುಗೀತಾ? ಅವ್ರು ಎಷ್ಟೊತ್ತು ನಿಂತಿರ್ಬೇಕು? ತಮಗೆಲ್ಲರಿಗೆ ಧನ್ಯವಾದ. ದಯಮಾಡಿ ಎರಡನೇ ಸಾಲಿನಲ್ಲಿರೋರು ಎದ್ದು ನಿಲ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಆಗಿದೆಯಾ? ದಯಮಾಡಿ ಕೂತ್ಕೊಳ್ಳಿ. ತಮಗೆಲ್ಲರಿಗೆ ಧನ್ಯವಾದವರು. ಪ್ರಸ್ತಾವದ ವಿರೋಧವಾಗಿರ್ತಕ್ಕಂಥವ್ರು ಮೂರನೇ ಸಾಲಿನಲ್ಲಿರ್ತಕ್ಕಂಥವ್ರು ದಯಮಾಡಿ ಎದ್ದು ನಿಲ್ಲಬೇಕು. ನಿಮ್ಮ ಸಹಕಾರ ಬೇಕಾಗಿದೆ. ಆಯ್ತಾ? ತಮಗೆಲ್ಲರಿಗೆ ಧನ್ಯವಾದ. ದಯಮಾಡಿ ಅದರ ಹಿಂದಿಲ್ರೋ ನಾಲ್ಕನೇ ರೋನಲ್ಲಿ ಇರ್ತಕ್ಕಂಥವ್ರು ಎದ್ದು ನಿಲ್ಬೇಕು. ಪ್ರಸ್ತಾವದ ವಿರೋಧವಾಗಿರ್ತಕ್ಕಂಥವ್ರು ನಾಲ್ಕನೇ ಸಾಲಿನಲ್ಲಿ ಇರ್ತಕ್ಕಂಥವ್ರು ಎದ್ದು ನಿಲ್ಬೇಕು.
ಆಯ್ತಾ? ಹಾಂ, ಥ್ಯಾಂಕ್ಸ್ ತಮಗೆಲ್ಲರಿಗೂ. ನೆಕ್ಸ್ಟ್ ರೋ, ಫಿಫ್ತ್ ರೋ. ಆಯ್ತಾ? ತಮಗೆಲ್ಲರಿಗೂ ಧನ್ಯವಾದ. ಅದರ ನೆಕ್ಸ್ಟ್ ಸಿಕ್ಸ್ತ್ ರೋ. ಅಯ್ಯ, ಬೆಳ್ಳಿ ಪ್ರಕಾಶ್ ಒಂದೇ ಅಂತ ಕೌಂಟ್ ಮಾಡು. ಅಲ್ಲ, ಆಯ್ತಾ? ಏನಪ್ಪ, ರೈಟ್, ಧನ್ಯವಾದಗಳು. ಅದರ ಹಿಂದಿನ ರೋ, ಸೆವೆಂತ್ ರೋ, ಲಾಸ್ಟ್. ಆಯ್ತಾ? ಬನ್ನಿ, ಗೆಟ್ ದಿ ರಿಸಲ್ಟ್ ಶೀಟ್. ಕೊಡ್ಬೇಕಲ್ಲ, ನಿಮ್ಮ ಹತ್ರ ಇಟ್ಕೊಂಡು ಕೂತ್ರೆ ನನಗೆ ಕೊಡ್ಬೇಕಲ್ಲ. ಮಾಡಿ ಮಾಡಿ ಮಾಡಿ, ಎಲ್ಲ ರೋ ಬೈ ರೋ ಮಾಡಿ, ಕರೆಕ್ಟಾಗಿ ಟೋಟ್ಲಿಂಗ್ ಎಲ್ಲ ಮಾಡಿ, ಬೆರಳಲ್ಲೇ ಮಾಡಿ, ಎಣಿಕೆ ಮಾಡಿಕೊಂಡು ಕಂಪ್ಯೂಟರ್ ನೋಡಕ್ಕೆ ಹೋಗ್ಬೇಡ, ಯಾವ ಕ್ಯಾಲ್ಕುಲೇಟರ್ ನೋಡಕ್ಕೆ ಹೋಗ್ಬೇಡ್ರಿ. ನಾವು ಕ್ಲೋಸ್ ಮಾಡೋ ಮುಂದೆ ಮಾತಾಡಿದ್ರೆ ಸ್ಯಾನಿಟೈ ಮಾಡಿದ್ರು ಪ್ರೋರೋಗ್ ಆಗೋದಿಲ್ಲ, ಸ್ಯಾನಿಟೈ ಮಾಡ್ತೀವಿ. ನ್ಯಾಷನಲ್ ಅಂತ ಮಾಡಬೇಕಾಗುತ್ತೆ, ನ್ಯಾಷನಲ್ ಅಂತ ಆದಮೇಲೆ ಅಡ್ಜಸ್ಟ್ಮೆಂಟ್ ಅನೌನ್ಸ್ ಮಾಡ್ಬೇಕಲ್ವ. ಹೌದು, ಫಸ್ಟ್ ಡಿಕ್ಲೇರ್ ಮಾಡಿ ಆಮೇಲೆ ನ್ಯಾಷನಲ್. ಅನಿರ್ದಿಷ್ಟ ಕಾಲ ಅಂತ ನ್ಯಾಷನಲ್
ಅದೊಂದು ರೆಡಿ ಆಗಿದೆ ಸರ್. ಇದು ಸುಮ್ಮನೆ ನಾನು ಹಾಗೆ ಕೌಂಟ್ ಮಾಡಿದ್ದೀವಿ. ಎಸ್ ಸಿ 99 ಬಂದಿದೆ, ನೋಗೆ 105 ಅಂತಿದೆ ವೆರಿಫೈ ಮಾಡಿ. ಟೋಟಲ್ ಎಷ್ಟು? ಟೋಟಲ್ಲು ಇನ್ನೂರ ಹದಿನಾರು ಅಲ್ವಾ? ಮಾನ್ಯ ಶ್ರೀ ಹೆಚ್ ಡಿ ಕುಮಾರಸ್ವಾಮಿ ಅವರು, ಸಭಾನಾಯಕರು, ಈ ದಿವಸ ಚರ್ಚೆಯನ್ನು ಮುಗಿಸಿ ತಮ್ಮ ನೇತೃತ್ವದ ಸಚಿವ ಸಂಪುಟದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸುವಂತೆ ಈ ಸದನದಲ್ಲಿ ಪ್ರಸ್ತಾವವನ್ನು ಮಂಡಿಸಿದ್ದಾರೆ. ಮೊದಲನೆಯದಾಗಿ ಸದನದ ನಿಯಮಾವಳಿಗಳಿಗೆ ಅನುಸಾರವಾಗಿ ಪ್ರಸ್ತಾವಕ್ಕೆ ಬೆಂಬಲ ಇದೆಯಾ ಅಂತ ಹೇಳಿ ಮತದ ಮುಖಾಂತರ ಕೇಳಿದ್ದೇನೆ. ಅದಾದ ನಂತರ ಮಾನ್ಯ ಪ್ರತಿಪಕ್ಷದ ನಾಯಕರು ಡಿವಿಷನ್ಗೆ ಪ್ರೆಸ್ ಮಾಡ್ತೇನೆ ಅಂತ ಕೇಳಿದ್ದರಿಂದ ನಮ್ಮ ನಿಯಮಾವಳಿಗಳಿಗೆ ಒಳಪಟ್ಟು ಡಿವಿಷನನ್ನು ಆ್ಯಸ್ ಪರ್ ದಿ ರೂಲ್ಸ್ ಮಾಡಿದ್ದೇವೆ. ಅದರ ಫಲಿತಾಂಶ ಹೀಗಿದೆ. ಪ್ರಸ್ತಾವನೆಯ ಪರವಾಗಿರ್ತಕ್ಕಂಥವರು ಒಟ್ಟು ಸದನದಲ್ಲಿ ಹಾಜರಿರ್ತಕ್ಕಂತಹ ಸದಸ್ಯರ ಪೈಕಿ 99. ಪ್ರಸ್ತಾವದ ವಿರೋಧವಾಗಿರ್ತಕ್ಕಂಥವರು ಸದನದಲ್ಲಿ ಹಾಜರಿರತಕ್ಕಂಥವ್ರ ಪೈಕಿ ಒಟ್ಟು 105. ಮಾನ್ಯ ಶ್ರೀ ಹೆಚ್ ಡಿ ಕುಮಾರಸ್ವಾಮಿ ಅವರು ಮಂಡಿಸಿದಂತಹ ಪ್ರಸ್ತಾವವು ಬಿದ್ದು ಹೋಗಿದೆ. ಇದು ದಿಸ್ ಈಸ್ ಫಾರ್ ದಿ ಇನ್ಫಾರ್ಮೇಷನ್ ಆಫ್ ದಿ ಹೌಸ್. ಈ ಕಲಾಪದಲ್ಲಿ ಬಹಳ ಉತ್ತಮ ಗುಣಮಟ್ಟದ ಚರ್ಚೆಗಳಾಗಿದ್ದಾವೆ. ಭಾಳ ಜನ ಹೊಸಬರು ಸದಸ್ಯರು, ಸೀನಿಯರ್ಸು, ದೇಶದಲ್ಲಿ ಇವತ್ತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಂಸದೀಯ ಪ್ರಜಾಪ್ರಭುತ್ವದ ಗೌರವವನ್ನು ಹೆಚ್ಚಿಸ್ತಕ್ಕಂಥ ರೀತಿಯಲ್ಲಿ ಮಾತನಾಡಿದ್ದೀರಿ. ಭಾಳ ವ್ಯಾಲಿಡ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀರಿ. ವಿಶೇಷವಾಗಿ ಶಿವಲಿಂಗೇಗೌಡರು ಮಾತನಾಡಿದಾಗ ಒಬ್ಬ ಗ್ರಾಮೀಣ ಹಿನ್ನೆಲೆಯ ಮನುಷ್ಯ ಒಂದು ಸದನದಲ್ಲಿ ಭಾಗವಹಿಸಿದಾಗ ಯಾವ ರೀತಿ ಮಾರ್ಮಿಕವಾಗಿ ಅನೇಕ ವಿಚಾರಗಳನ್ನು ಹೇಳಬಹುದು ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ತಾವು ತಮ್ಮದೇ ಆದ ಕಾರಣಗಳಿಗೆ ಹೆಚ್ಚು ಭಾಗವಹಿಸದೆ ಹೋದರೂ ಕೂಡ ಅತ್ಯಂತ ಗೌರವದ ರೀತಿಯಲ್ಲಿ ನಮ್ಮ ಜೊತೆಗೆ ಸಹಕರಿಸಿದ್ದೀರಿ. ನಿಮ್ಮೆಲ್ಲರ ಸಹಕಾರಕ್ಕೆ ವಂದಿಸಿ ಮತ್ತೊಮ್ಮೆ ಪುನಃ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಪ್ರಸ್ತಾವ ಬಿದ್ದು ಹೋಗಿದೆ, ಇಲ್ಲ ಅನ್ನುವರ ಪರವಾಗಿ ಆಗಿದೆ. ಈಗ ಸಭೆಯನ್ನು ಅನಿರ್ದಿಷ್ಟಾವಧಿಗೆ ನಾನು ಮುಂದೂಡ್ತಾ ಇದ್ದೇನೆ. ರಾಷ್ಟ್ರಗೀತೆಯಲ್ಲಿ ಪಾಲ್ಗೊಂಡು